ನಮಸ್ಕಾರ ದೇವರು. ನೀವು ಭೂಮಿ ಮೇಲಿದ್ದಾಗ ಸನ್ಸೆಟ್ ಏನಾದರೂ ನೋಡಿದ್ರೆ ತಿರ್ಗಾ ಇನ್ನೊಂದ್ಸಲ ನೋಡೋಕ್ಕಾಗುತ್ತಾ ಅದೇ ಟೈಮಿಂಗ್ಸಲ್ಲಿ? ಇಲ್ವಲ್ಲ. ಆದರೆ ಆ್ಯಕ್ಚುಲಿ ನೋಡ್ಬೋದು. ಹೆಂಗೆ ನೋಡ್ತೀರಾ? ಆ ಬಿಲ್ಡಿಂಗ್ ಮೇಲೆ ಹೋಗಿ ನೋಡ್ತೀರಾ, 200 ಫ್ಲೋರ್ ಇರೋವಂಥ ಪ್ರಪಂಚದ ಏಕೈಕ ಬಿಲ್ಡಿಂಗುಗಳು, ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಅಲ್ಲೇ ಇದೆ. ನೋಡ್ಕೊಳ್ಳಿ, ಸುಮಾರು ಜನದ ಡ್ರೀಮ್ ಇದು ಬುರ್ಜ್ ಖಲೀಫಾಗೆ ಹೋಗಬೇಕು, ನೋಡಬೇಕು ಅಂತ. ನಿಮ್ಗೆಲ್ಲರೂ ಡ್ರೀಮ್ನ ಇವತ್ತು ಫುಲ್ಫಿಲ್ ಮಾಡ್ಬಿಡ್ತೀನಿ. ಉದುಕಿದೆ ನೋಡ್ರಿ, ಇನ್ನೇನು ಆಕಾಶ 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 ಮುಟ್ಟೇ ಬಿಟ್ಟಿದೆ. ಕೆಲವು ಸಮಯದಲ್ಲಿ ಮೋಡಕ್ಕಿಂತ ಮೇಲಿರುತ್ತೆ ಅದು. 830 ಮೀಟರ್ ಹೈಟ್ ಇರೋವಂಥ ಬುರ್ಜ್ ಖಲೀಫಾ ಅದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 830 ಮೀಟ್ರ್ ಹೈಟ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಆಲ್ಮೋಸ್ಟ್ 1 ಕಿಲೋಮೀಟ್ರು ಹತ್ರ ಹತ್ರ 1 ಕಿಲೋಮೀಟ್ರ್ ಉದ್ದ ಬಿಲ್ಡಿಂಗ್ ಅದು. ಅಂದರೆ ಬುರ್ಜ್ ಖಲೀಫಾ ಕಟ್ಟಿರೋದು ಒಂದು ಆಶ್ಚರ್ಯನೇ, ಆದರೆ ಮರಳುಗಾಡಲ್ಲಿ ಇಷ್ಟುದ್ದ ಬಿಲ್ಡಿಂಗ್ ಕಟ್ಟೋರಲ್ಲ, ಅದಂತೂ ಮಹಾಶ್ಚರ್ಯ. ಇಡೀ ದುಬೈ ಸಿಟಿನೇ ಫುಲ್ಲು ಕ್ಲೀನು, ಕ್ಲೀನ್ ಅಂದರೆ ಅಷ್ಟು ಕ್ಲೀನು. ಆ ಕ್ಲೀನಲ್ಲೇ ನಾವು ಈಗಿದೀವಲ್ಲ, ಈ ಏರಿಯಾ ಇಲ್ಲೆಲ್ಲ ಬುರ್ಜ್ ಖಲೀಫಾ ಇದೆ. ಇನ್ನ ಬೇರೆ ಬೇರೆ ಮೇನ್ ಬಿಲ್ಡಿಂಗ್ಗಳಿದೆ, ಇಲ್ಲಂತೂ ಇನ್ನೂ ಕ್ಲೀನು, ಕ್ಲೀನಲ್ಲೇ ಇನ್ನೂ ಕ್ಲೀನ್ ಇದು. ಏನು ನೀಟ್ನೆಸ್ ನೋಡುಗರು, ಅಯ್ಯೋ ಅಯ್ಯೋ ಕಣ್ ಕುಕ್ಕುತ್ತೆ. ಎಲ್ಲಂದ್ರಲ್ಲೂ ಓಡಾಡೋಂಗಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ಸು. ಇಲ್ಲಿಂದ ನೋಡಿ ಕರೆಕ್ಟ್ ಸ್ಪಾಟು ಫೋಟೋ ತಕ್ಕೊಳ್ಳೋಕ್ಕೆ. ಫ್ರೇಮಲ್ಲಿ ಕಾಣಿಸ್ತಾ ಇದೆಯಾ, ಟಾಲೆಸ್ಟ್ ಇನ್ ದ ವರ್ಲ್ಡು. ಈ ವರ್ಲ್ಡಲ್ಲೇ ಟಾಲೆಸ್ಟ್ ಆಗಿರೋ ಈ ಬಿಲ್ಡಿಂಗ್ನ ಕಟ್ಟಕ್ಕೆ 330,000 ಕ್ಯೂಬಿಕ್ ಮೀಟರ್ಸ್ ಆಫ್ ಕಾಂಕ್ರೀಟ್ನ ಯೂಸ್ ಮಾಡಿದ್ದಾರೆ, ಮತ್ತು 39,000 ಟನ್ನಿನ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಏನು ಕಮೆಂಟ್ ಸೆಕ್ಷನಲ್ಲಿ ಬುರ್ಜ್ ಖಲೀಫಾ ಅಂದಿದ್ದು ಅಂದಿದೆ ನೋಡ್ರಿ. ಈಗ 103,000 ಸ್ಕ್ವೇರ್ ಮೀಟರ್ಸ್ ಆಫ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಮತ್ತು 15,500 ಸ್ಕ್ವೇರ್ ಮೀಟರ್ಸ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡವ್ರೆ. ಓ ಮೈ ಗಾಡ್. ಬುರ್ಜ್ ಖಲೀಫಾ ಕಟ್ಟಿರೋವಂಥ ಕಂಪ್ನಿ ಇಮಾರೋ, ಅದರದೇ ಟವರ್ ಇದೆ ನೋಡಿ, ಅದು ಆ ಬಿಲ್ಡಿಂಗು ಕಟ್ಟಿದೆ, ಮತ್ತು ಇಷ್ಟು ದೊಡ್ಡ ಬುರ್ಜ್ ಖಲೀಫಾನೂ ಅದೇ ಕಟ್ಟಿರೋದು. ಈ ಬಿಲ್ಡಿಂಗ್ ಅಂತೂ 100 ಕಿಲೋಮೀಟ್ರ್ ದೂರದಿಂದನೂ ಕರೆಕ್ಟಾಗಿ ಕಾಣಿಸುತ್ತೆ. ಸದ್ಯಕ್ಕೆ ನಾವು ಇಲ್ಲಿಂದ 10 ಹೆಜ್ಜೆ ದೂರದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಲ್ ಇದು, ದುಬೈ ಮಾಲು. 50 ಕ್ರಿಕೆಟ್ ಗ್ರೌಂಡ್ನ ಸೇರಿಸಿದ್ರೆ ಇದೊಂದು ಮಾಲ್ ಆಗುತ್ತೆ, ಸಿಕ್ಕಾಪುಟ್ಟೆ ದೊಡ್ಡ ಮಾಲು. ಆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಲ್ ಒಳಗಡೆಯಿಂದ ಆ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ಗೆ ಎಂಟ್ರಿ ತೊಗೊಬೇಕು. ಗುರು, ದುಬೈಯಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪ್ಲೇಸಸ್ಗಳಲ್ಲೂ ಹೋಗ್ಬಿಟ್ಟಿದ್ದೀನಿ, ಎಲ್ಲೂ ಸೆಕ್ಯೂರಿಟಿ ಚೆಕ್ ಅನ್ನೋ ಮಾತೇ ಇಲ್ಲ. ಆದರೆ ಇಲ್ಲಿ ಮಾಡ್ತಾ ಇದ್ದಾರೆ, ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಅಂದರೆ ಏನು ಸುಮ್ಮನೆನಾ, ಎಲ್ಲ ಸೆಕ್ಯೂರಿಟಿ ಚೆಕ್ಕು ಮಾಡ್ತಾರೆ. ಇವರು ದುಬೈನ ರಾಜ, ದುಬೈ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಇವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, 2004 ಗುದ್ಲಿ ಪೂಜೆ ಮಾಡಿದ್ದು ಹಿಂಗೆ ಇವರು ಬುರ್ಜ್ ಖಲೀಫಾ ಕಟ್ಟೋವಾಗ, ಆ ಥರ ಸ್ಟ್ರಕ್ಚರ್ ಇತ್ತವಾಗ. ಅಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ಖಾಲಿ, 2004 ಏನೂ ಇಲ್ಲ. ಈ 2004 ಇಲ್ಲಿವರೆಗೂ ಕೆಲವೇ ವರ್ಷಗಳಲ್ಲಿ ಎಷ್ಟೆಲ್ಲ ಇಂಪ್ರೂವ್ ಆಗೋಗಿದೆ ನೋಡಿ. ನೋಡಿ, ಒಂದೊಂದು ಪಿಲ್ಲರ್ಗಳು ಹಂಗಿತ್ತು. 1 ಸೆಕೆಂಡ್ಗೆ ಅದು ಎಷ್ಟೋ ಫ್ಲೋರ್ ಇಳಿತಾ ಇದೆ ನೋಡಿ ಲಿಫ್ಟು. It will take you straight to level 125 in 77 seconds. Maximum speed of 9 meters per second. The lift are okay? If you don't like, we will take the stairs. No? Okay. World's fastest lift alli ellaru hattutavaru nodi. ವರ್ಲ್ಡ್ಸ್ ಫಾಸ್ಟೆಸ್ಟ್ ಲಿಫ್ಟಲ್ಲಿ ಒಂದೇ ನಿಮಿಷದಲ್ಲಿ 124 ಫ್ಲೋರ್ಗೆ ತಲುಪ್ಬಿಟ್ವಿ. ಹಂಗೆ ಮೇಲೆ ಹೋಗ್ತಾ ಇರೋವಾಗ ಕಿವಿ ಒಳಗಡೆ ಆ ಅಟ್ಮಾಸ್ಫಿಯರಿಗ್ ಪ್ರೆಷರ್ ಬೀಳುತ್ತಲ್ಲ, ಹಂಗೆ ಕಿವಿ ಮುಚ್ಕೊಂಬಿಡುತ್ತೆ. ಗುರೂ, ಏನಿದು ಡ್ರೀಮ್ ಲ್ಯಾಂಡಿಗೆ ಬಂದ್ಬಿಟ್ಟಿದೀವ. ಓ ಮೈ ಗಾಡ್, ಬುರ್ಜ್ ಖಲೀಫಾದ ವ್ಯೂ ನೋಡಿ ಹೆಂಗಿದೆ ಮೇಲಿಂದ. ಓಹೋಹೋಹೋ, ನದಿಗಿದು ಎಲ್ಲ ಕಾಣಿಸ್ತಾ ಇದೆ, ನದಿಯಲ್ಲಿದೆ. ಇಲ್ಲಿ ದುಬೈಲಿ ನದಿ ಇದೆ ಅಂತಲೇ ಗೊತ್ತಿಲ್ಲ, ಇಲ್ಲಿಂದ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ನೋಡಿ,
UAE ಬೀಚ್ ಕಾಣಿಸ್ತಾ ಇದೆ. ಬೀಚ್ ಎಷ್ಟು ಹತ್ತಿರ ಇದೆ ಇಲ್ಲಿಂದ? ದುಬೈನ ಪೊಲೀಸ್ ಸ್ಟೇಷನ್ ನೋಡಿದ್ದೀರಾ? ನೋಡಿ, ದುಬೈನ ಪೊಲೀಸ್ ಸ್ಟೇಷನ್ ನೀಟ್ ಆ್ಯಂಡ್ ಟೈಡಿ ಪೊಲೀಸ್ ಸ್ಟೇಷನ್ ಇದು. ಆ ಇಮಾರ್ನ ಬಿಲ್ಡಿಂಗ್ ಮಧ್ಯೆ ನೋಡಿ, ಎರಡು ಬಿಲ್ಡಿಂಗ್ ಕನೆಕ್ಷನ್ನು, ಅದ್ರ ಮಧ್ಯೆ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗ್ ಮಾತ್ರ ಕಾಣಿಸುತ್ತೆ, ಆದರೆ ಹೆಸರು ಯಾವ ಜಾಗ ಗೊತ್ತಾಗಲ್ಲ. ಆದರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಝೂಮ್ ಬೇಕಾದ್ರೂ ಮಾಡ್ಬೋದಾ? ಎಸ್. ಇದು ನೋಡ್ರಿ, ಇದು ಲೈವ್ ಕ್ಯಾಮ್ರಾ. ಇದು ಯಾವ್ಯಾವ ಗಾಡಿ ಹೋಗ್ತಾ ಇದೆ ಎಲ್ಲದಕ್ಕೂ ಝೂಮ್ ಹಾಕ್ಬೋದು. ಈ ಪಾರ್ಟಿ ಝೂಮ್ ಆಗುತ್ತಲ್ಲ ಗುರು, ಇದು ಕ್ಯಾಮ್ರಾ ಎಕ್ಸಾಕ್ಟಾಗಿ ಯಾವ್ಯಾವ ಗಾಡಿ ಇಲ್ಲಿ ಹೋಗ್ತಾ ಇದೆಯೋ ಅದೇ ಗಾಡಿ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಟೋಟಲ್ ಆಗಿ 200 ಫ್ಲೋರ್ ಇದೆ. ಸೊ 200 ಫ್ಲೋರು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಮಾಡುತ್ತೆ ಇದನ್ನು. ಈ 200 ಫ್ಲೋರಲ್ಲಿ ಬರೀ 163 ಫ್ಲೋರ್ಗಳು ಮಾತ್ರ ಹ್ಯಾಬಿಟಬಲ್ಲು, ಇನ್ನು ಉಳಿದಿರುವಂಥ ಫ್ಲೋರ್ಗಳು ಅದೆಲ್ಲ ಟೆಕ್ನಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮತ್ತು ಈ ಬುರ್ಜ್ ಖಲೀಫಾದಲ್ಲಿ 10,000 ಜನ ರೆಸಿಡೆನ್ಸು ವಾಸ ಮಾಡ್ತಾರೆ. ಅಲ್ಲ ಗುರು, ಬುರ್ಜ್ ಖಲೀಫಾದಲ್ಲಿ ಏನಾರು ರೆಸಿಡೆನ್ಸಿ ಪಡೆಯೋದೇನು ಸುಮ್ಮನೆ ಮಾತಾ? ಎಲ್ಲ ವಿಟಮಿನ್ ಎಂ ಜಾಸ್ತಿ ಇರಬೇಕು ಅದಕ್ಕೆ. ಈ ಬುರ್ಜ್ ಖಲೀಫಾದಲ್ಲಿ ಟೋಟಲ್ ಆಗಿ 35,000 ಜನ ಫಿಟ್ ಆಗ್ತಾರೆ ಅಟ್ ಎ ಟೈಮು. ಇದಂತೂ ಅತ್ಯದ್ಭುತ ವಿಷಯ. 124 ಫ್ಲೋರಲ್ಲಿರೋ ಅಂಗಡಿ ನೋಡ್ರಿ ಹೆಂಗಿದೆ. ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬುರ್ಜ್ ಖಲೀಫಾಗೆ ಬಂದ್ಬಿಟ್ಟು ಬುರ್ಜ್ ಖಲೀಫಾದ ಏನಿದೆ ಏನಂತಾರೆ ಇದನ್ನು, ಆಟ ಸಾಮಾನ, ಬುರ್ಜ್ ಖಲೀಫಾ ಆಟ ಸಾಮಾನು ತೊಗೋಬೋದು. ಲೋಕಲ್ ಅಂಗಡಿಗಳಲ್ಲಿ ಸಿಗುತ್ತೆ, ಅಲ್ಲಿ ಕಮ್ಮಿ ರೇಟು, ಇಲ್ಲಿ ಜಾಸ್ತಿ ರೇಟು. ಸೊ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಬಂದಾಗ ಲೋಕಲ್ ಶಾಪಲ್ಲಿ ತೊಗೊಳೋದು ಒಳ್ಳೆಯದು. ಸೇಮ್ ಇದು ಅದು ಎಲ್ಲ ಒಂದೇ ಇರುತ್ತೆ. ನೀವು ಜೀವನದಲ್ಲಿ ಯಾವತ್ತಾದರೂ ಸನ್ಸೆಟ್ ನೋಡಿದ್ದೀರಾ? ನೋಡೇ ಇರ್ತೀರಾ. ಯಾವತ್ತಾದರೂ 125 ಫ್ಲೋರಿಂದ ಸನ್ಸೆಟ್ ನೋಡಿದ್ದೀರಾ? ಪರವಾಗಿಲ್ಲ, ಈಗ ನೋಡಿ. ಮತ್ತೆ ಇಲ್ಲಿ ನೋಡಿ, ಈ ಆಟ ಸಾಮಾನು ಬುರ್ಜ್ ಖಲೀಫಾದ ಮೇಲೆ ಈ ತುದಿಯಲ್ಲಿ ಒಂದು ಮುಳ್ಳಿದೆ ನೋಡಿ. ಎಲ್ಲಿ? ಇಲ್ಲಿ ಇಲ್ಲಿ ಈ ಮುಳ್ಳಿದೆ ನೋಡಿ. ಈ ಮುಳ್ಳು, ಇದ್ರ ಕೆಲಸ ಏನು ಅಂದರೆ ಸಿಡ್ಲು ಗಿಡ್ಲು ಎಲ್ಲ ಬರುತ್ತಲ್ಲ, ಮುಳ್ಳು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ಸಿಡ್ಲು ಬುರ್ಜ್ ಖಲೀಫಾಗೆ ಹೊಡಿಲಿ ಅಂತ. ಉದ್ದಕ್ಕಿರುವಂಥ ಯಾವುದೇ ವಸ್ತುಗಾದರೂ ಸಿಡ್ಲು ಹೊಡೆದೇ ಹೊಡೆಯುತ್ತೆ. ಸಿಡ್ಲು ಬುರ್ಜ್ ಖಲೀಫಾಗೆ ಹೊಡೆದ್ರೆ ಬುರ್ಜ್ ಖಲೀಫಾದಲ್ಲಿ ಇರೋ ಜನಗಳೆಲ್ಲ ಸೀದಾ ಮೇಲೆ ಹೋಗ್ಬಿಡಲ್ಲ. ಆ ಸಿಡ್ಲು ಹೊಡೆಯೋದು 2 ಸೆಕೆಂಡು. ಆ 2 ಸೆಕೆಂಡ್ ಸಿಡ್ಲನ್ನ ಕ್ಯಾಪ್ಚರ್ ಮಾಡಿಕೊಂಡು ಈ ಬುರ್ಜ್ ಖಲೀಫಾಗೆ 1 ವರ್ಷ ಸತತವಾಗಿ ಫ್ರೀ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ಬೋದು. ಆದರೆ ಆ ಸಿಡ್ಲು ಎನರ್ಜಿಯಿಂದ ಪವರ್ ಎನರ್ಜಿಗೆ ಕನ್ವರ್ಟ್ ಮಾಡೋ ಅಂಥ ಮಿಷಿನರಿ ಇನ್ನೂ ಇನ್ವೆಂಟ್ ಮಾಡಿಲ್ಲ. ಅದೇನಾದರೂ ಇನ್ವೆಂಟ್ ಆದರೆ ಕರೆಂಟ್ ಬೆಲೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ನೋಡಿ, ಇದು ವುಡನ್ ಮೆಟ್ಲು, 125 ಮತ್ತು 120 ಫ್ಲೋರ್ನ ಕನೆಕ್ಟ್ ಮಾಡುತ್ತೆ. ಎಲ್ಲೆಲ್ಲ ವಿಸಿಟರ್ಸು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಓಡಾಡ್ತಾರೆ ಓಡಾಡ್ತಾರೆ ಓಡಾಡ್ತಾನೆ ಇರ್ತಾರೆ. ಓಹೋ, ಅದ್ಭುತ. ಇದೇನು ಗುರು ನಿಧಾನಕ್ಕೆ ಹೋಗ್ತಾ ಇದೆ, ನಾವು ತಳ್ಬೇಕಿದ್ದಾನ. ದುಬೈಲಿ ಎಲ್ಲಾದರೂ ಇದನ್ನೊಂದನ್ನು ಅಡ್ಡ ಇಟ್ಬಿಡ್ತಾರೆ, ರಾತ್ರಿ ಅಂತ ಎಂಜಾಯ್ ಮಾಡ್ತಾರೆ ಜನಗಳು ಇಲ್ಲಿ. One family hug again. ಫಾರಿನರ್ಸ್ ಎಲ್ಲ ಫೋಟೋ ತೆಗೆಸ್ಕೊತಾವ್ರೆ. ವ್ಯೂ ಗುರು, ವ್ಯೂ ಹಂಗಿದೆ. ಇಂಥ ವ್ಯೂವಲ್ಲಿ ಫೋಟೋ ತೆಗೊಳ್ದಿರೆ ಇನ್ನೇನು ಮಾಡ್ತಾರೆ? ಇಲ್ಲಿಂದ ಯಾರಾದರೂ ಬಿದ್ದು ಸೂಸೈಡ್ ಮಾಡ್ಕೊಬಿಡ್ತಾರೆ ಅಂತ ಬರೀ ಇಷ್ಟೇ ಇಷ್ಟು ಬಿಟ್ಟಿದ್ದಾರೆ. ಅಲ್ಲಿ ಬರೀ ಕೈ ಮಾತ್ರ ಹೋಗುತ್ತೆ ಹಂಗೆ. ಇಲ್ಲಿ ನೋಡಿದ್ರು, ಇಲ್ಲಿ ಅದ್ಭುತವಾಗಿರೋ ವ್ಯೂ ಇದೆ. ಬುರ್ಜ್ ಖಲೀಫಾದ ಇನ್ನು ಮಿಕ್ಕಂಥ ಫ್ಲೋರ್ಗಳು ಅಲ್ಲಿದೆ. ಹೋಗ್ತಾ 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 ಚಿಕ್ಕದಾಗ್ಬಿಡುತ್ತೆ, ಮೇಲೆ ಆ ಕಡ್ಡಿ ಒಂಟಿ ಆಗ್ಬಿಡುತ್ತೆ. ನಾನು ಗಮನಿಸಿರೋದೇನೆಂದರೆ, ಬುರ್ಜ್ ಖಲೀಫಾ ನೋಡೋಕ್ಕೆ ಹಗಲೊತ್ತಿಗಿಂತ ರಾತ್ರಿ ಹೊತ್ತೇ ಜಾಸ್ತಿ ಬರ್ತಾರೆ ಜನಗಳು ನೋಡೋಕ್ಕೆ. ಸಂಜೆ ಮೇಲೆ ಸನ್ಸೆಟ್ ನೋಡೋಕ್ಕೆ, ಅದಾದಮೇಲೆ ಕತ್ತಲೆ ಆಗ್ತಾ ಆಗ್ತಾ ವ್ಯೂ ಅಂತೂ ಅದ್ಭುತವಾಗಿ ಕಾಣುತ್ತೆ. ಆ ಡಿಸಿಪ್ಲಿನ್ಡಾಗಿ ಬಿಲ್ಡ್ ಮಾಡಿರೋಂಥ ಸಿಟಿಗಳು ಎಲ್ಲ ಸ್ಕ್ವಯರ್ 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 ಕೇಕ್ ಕತ್ತರಿಸಿರೋ ಥರ ಕಾಣಿಸುತ್ತೆ.
ನೋಡಿ ಇಲ್ಲಿ ಲೈವ್ ಗ್ಲಾಸ್ ಇದೆ. ಇಲ್ಲಿ ಏನಿದು ಲೈವ್ ಗ್ಲಾಸ್ ಅಂದ್ರೆ ಇದ್ರ ಕೆಳಗಡೆ ಏನೇನ್ ನಡೀತಾ ಇದೆಯೋ ಅದೆಲ್ಲ ಲೈವ್ ಆಗಿ ಕಾಣಿಸ್ತಾ ಇದೆ. ಇದರ ವಿಶೇಷತೆ ಏನು ಅಂದ್ರೆ ನಡ್ಕೊಂಡು ಹೋಗ್ಬೋದು ಇದ್ರ ಮೇಲೆ, ಅವಾಗವಾಗ ಗ್ಲಾಸ್ ಬ್ರೇಕ್ ಆಗುತ್ತೆ. ನೋಡಿ ಗ್ಲಾಸ್ ಎಲ್ಲ ಹೊಡಿತಾ ಇದೆ ಇಲ್ಲಿ. ನೋಡಿ ಬುರ್ಜ್ ಖಲೀಫಾನ ಕಟ್ಟಿರೋರು ಫೋಟೋ ಇಲ್ಲಿ ಹಾಕಿದ್ದಾರೆ. ಇಂಡಿಯನ್ನು, ಬಾಂಗ್ಲಾದೇಶು, ಪಾಕಿಸ್ತಾನು, ದುಬೈ ಅವರು, ಎಲ್ಲ ಕಂಟ್ರಿಯವರು ಸೇರ್ಕೊಂಡು ಆಗಿರೋಂಥದ್ದು ಇದು ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾದ 124ನೇ ಫ್ಲೋರ್ ಎಲ್ಲಿದೆ ಕಂಡಿಡೀರಿ. ಈಗ ನಾವು ಜಸ್ಟ್ ಹೋಗಿದ್ವಲ್ಲ, ರಾತ್ರಿ ಆಗಿದ ತಕ್ಷಣ ಮಿಣ ಮಿಣ ಅಂತ ಇದೆ ಬುರ್ಜ್ ಖಲೀಫಾ. ನೋಡಿ 125ನೇ ಫ್ಲೋರ್ ಅಲ್ಲಿದೆ. ಅಲ್ಲಿ 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 ಅದು 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 ಆ ಅದು ಅಲ್ಲಿಗೆ ಹೋಗಿದ್ವಿ. ಈಗ ಅದಕ್ಕಿಂತ ಮೇಲೆ ಹೋಗಬೇಕು ಅಂದರೆ ಅದು ಮ್ಯಾಕ್ಸಿಮಮ್ಮು ಬುರ್ಜ್ ಖಲೀಫಾ ದ ಸ್ಕೈ. ಅದು ಅದಕ್ಕೆ VIP ಎಂಟ್ರೆನ್ಸು, ಅದಕ್ಕಿಂತ ಕಾಸ್ಟ್ ಸಿಕ್ಕಾಬಿಟ್ಟೆ ಜಾಸ್ತಿ. ಅದಕ್ಕಿಂತ ಇನ್ನು ಮೇಲೆ ಹೋಗ್ಬೇಕಂದ್ರೆ ವರ್ಲ್ಡ್ಸ್ ಹೈಯೆಸ್ಟ್ ಲಾಂಜ್ ಇದೆ ಅಲ್ಲಿ, ಅಲ್ಲಿಗೆ ಹೋಗ್ಬೋದಷ್ಟೇ. ಅದಂತೂ ಇನ್ನೂ ಜಾಸ್ತಿ ಅದು. ಅದಕ್ಕಿಂತ ಮೇಲೆ ಆ ತುದಿಗೆ ಹೋಗ್ಬೇಕು ಅಂತಂದರೆ VVIPಗಳಿಗೆ ಮಾತ್ರ ಸಾಧ್ಯ. ಒಂದು ಲೇಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಲ್ಲ ದುಬೈ ಎಕ್ಸ್ಪೋದು ಮತ್ತು ಎಮರೇಟ್ಸ್ ಫ್ಲೈಟ್ದು, ಅದು ಆ ಟಾಪಿಂದನೇ. ಮೂನ್ ಜೊತೆ ಬುರ್ಜ್ ಖಲೀಫಾದ ವ್ಯೂ. ಓಹೋ ಅದು ಗೊತ್ತಾ. ಓ ಈಗ ನೋಡಿ ಬುರ್ಜ್ ಖಲೀಫಾದ ಲೈಟ್ ಶೋ ಸ್ಟಾರ್ಟ್ ಆಗಿದೆ. ಬರೀ ವೀಕೆಂಡ್ಸ್ ಮಾತ್ರ ಆಗೋದಿದು. ಕರ್ನಾಟಕದಲ್ಲಿ ನಮ್ಮ ಸುದೀಪ್ ಸರ್ನ ಕಟೌಟ್ ಇದ್ರ ಮೇಲೆ ಬಂದಿತ್ತಲ್ಲ ನೆನಪಿದ್ಯಾ? ಇದೇ ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾದ ರೆಸಿಡೆನ್ಸು ಅಷ್ಟು ದುಡ್ಡು ಸುರಿದು ಸುರಿದು ಆ ಬುರ್ಜ್ ಖಲೀಫಾದಲ್ಲಿ ಒಂದು ಫ್ಲ್ಯಾಟ್ ತಗೊಂಡ್ರೆ ಅವ್ರಿಗೆ ಮೇನ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ಏನಿರ್ಬೋದು, ಬುರ್ಜ್ ಖಲೀಫಾದ ಒಳಗಡೆ ಇದ್ದರೆ ಬುರ್ಜ್ ಖಲೀಫಾದ ವ್ಯೂ ಕಾಣಲ್ವಲ್ಲ, ಆದರೆ ಅದ್ರ ಸುತ್ತಮುತ್ತ ಇರೋವಂಥ ಹೋಟೆಲ್ಗಳು ನೋಡಿ, ಇಲ್ಲೊಂದು ಹೋಟ್ಲಿದೆ, ಅಲ್ಲೂ ಇದೆ, ಅಲ್ಲಲ್ಲಲ್ಲಲ್ಲಿ ಅಲ್ಲೆಲ್ಲ ಹೋಟೆಲ್ಗಳಿದೆ, ಅವ್ರಿಗೆಲ್ಲ ಬುರ್ಜ್ ಖಲೀಫಾದ ವ್ಯೂ ಕಾಣಿಸುತ್ತೆ, ಆದರೆ ಬುರ್ಜ್ ಖಲೀಫಾದ ರೆಸಿಡೆನ್ಸ್ಗೆ ಆ ವ್ಯೂ ಕಾಣಿಸಲ್ಲ. ದೇವರು, ವರ್ಲ್ಡ್ಸ್ ಟಾಪ್ ಕ್ಲಾಸ್ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗ್ತಿದೆ ನೋಡಿ. ಓಕೆ ದೇವರು, ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ಲಾಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ದುಬೈ UAE. ಟೇಕ್ ಕೇರ್.